ತುಮಕೂರು ತಾಲೂಕು ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೆಳೆದಾರ ಶಾಲೆ ಅಂತ ಒಂದು ಸರ್ಕಾರಿ ಸ್ಕೂಲ್ ಇರುತ್ತೆ. ಬೆಳೆದಾರ ಗ್ರಾಮ ಇಲ್ಲೇನಾಗಿದೆ ಅಂದರೆ, ಇವತ್ತು ಒಬ್ಬರು ಯಾರೋ ಒಬ್ಬರು ರಿಚ್ ಪರ್ಸನ್ ಒಬ್ಬರು ಚೌಟ್ರಿ ಕಟ್ಸಿರ್ತಾರೆ, ಒಬ್ಬ ಖಾಸಗಿ ವ್ಯಕ್ತಿ ಚೌಟ್ರಿ ಕಟ್ಸ್ಬಿಟ್ಟು, ಇವತ್ತು 2 ಎಕರೆ ಏನಿದೆಯೋ 2 ಎಕರೆ ಚಿಲ್ಲರೆ ಇರುತ್ತೆ, ಮಕ್ಕಳು ಆಟದ ಮೈದಾನ, ಅದು ಸರ್ಕಾರಿ ಮಕ್ಕಳು ಸರ್ಕಾರಿ ಶಾಲೆ ಆಟದ ಮೈದಾನ ಇರುತ್ತೆ, ಬಡ ಮಕ್ಕಳು ಓದ ಸ್ಕೂಲ್ ಅದು ಗೌರ್ಮೆಂಟ್ ಸ್ಕೂಲು. ಆ ಗೌರ್ಮೆಂಟ್ ಸ್ಕೂಲ್ ಏನು ಮಾಡಿರ್ತಾರೆ ಅಂದರೆ, ಆಟದ ಮೈದಾನವನ್ನು ಒಬ್ಬ ಯಾರು ಒಬ್ಬ ಖಾಸಗಿ ವ್ಯಕ್ತಿ ಕಲ್ಯಾಣ ಮಂಟಪವನ್ನು ಮಾಡ್ಕೊಂಡು ಅದನ್ನು ಪಾರ್ಕಿಂಗ್ ಮಾಡ್ಕೊಂಡಿರ್ತಾನೆ. ಆ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಅವ್ರವ್ರನ್ನೆಲ್ಲ ಎತ್ಕಟ್ಟೋದು ಅದು ಇದು ಇದು ಮಾಡೋದು ಅಂತ ಸುಮಾರು ವರ್ಷದಿಂದ ಅದನ್ನು ಯೂಸ್ ಮಾಡ್ಕೊಂತಿರ್ತಾರೆ. ಅದಕ್ಕೆ ಒಂದು ನಮ್ಮ ಭೀಮ್ ಆರ್ಮಿ ಸಂಘಟನೆಗೆ ಕಾಳಜಿ ತಂಡದವರು ಹಿಂಗೆ ತಿಳಿಸ್ತಾರೆ, ಹಿಂಗಿದೆ ಅಂತೇಳಿ ಪಾಪ ಅವರು ಹೋರಾಟ ಮಾಡ್ತಿರ್ತಾರೆ ಸುಮಾರು ದಿನದಿಂದ. ಅದಕ್ಕೆ ನಾವು 5ನೇ ತಾರೀಕು ಸಿಒ ಆಫೀಸ್ನಿಂದ ಮೌನ ಪ್ರತಿಭಟನೆ ಮಾಡಿದ್ವಿ. ನಮ್ಮ ಭೀಮ್ ಆರ್ಮಿ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆಗಳು ನಮ್ಮ ಅದು ಕಾಳಜಿ ತಂಡದವರು ಎಲ್ಲ ಸೇರಿ ಮಾಡಿರ್ತೀವಿ. ಇವತ್ತು ಆ ವಿಚಾರಗಳು ಎಲ್ಲ ಅಧಿಕಾರಿಗಳಿಗೆ ಗೊತ್ತಾಗಿ ಇವತ್ತು ಎಲ್ಲರೂ ಯಾರೂ ನಮ್ಮ ಎಸ್ ಪಿ ಅವ್ರು ಬಂದಿರ್ತಾರೆ, ಲೋಕಾಯುಕ್ತ ಎಸ್ ಪಿ ಅವ್ರು ಬಂದಿರ್ತಾರೆ, ಆಮೇಲೆ ಎಸ್ ಪಿ ಸಾಹೇಬ್ರು ಅಶೋಕ್ ಸರ್ ಅವರು ಬಂದಿರ್ತಾರೆ, ಆಮೇಲೆ ಶಿಕ್ಷಣ ಅಧಿಕಾರಿಗಳು ಬಂದು ಇವತ್ತು ಸ್ಥಳ ಪರಿಶೀಲಿಸಿ ಇದನ್ನು ಕೂಡಲೇ ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ. ದಯವಿಟ್ಟು ಇದು ಆಗೋವರೆಗೂ ಈ ಮಕ್ಕಳ ಆಟದ ಮೈದಾನ ಏನಿದೆ ಇದು ಬಗೆಹರಿಯೋವರೆಗೂ ನಮ್ಮ ಭೀಮ್ ಆರ್ಮಿ ತಂಡ ಯಾವುದೇ ಕಾರಣಕ್ಕೂ ಇದನ್ನು ಕೈ ಬಿಡಲ್ಲ, ಇದು ಆಗಲೇಬೇಕು. ಇದು ನಮ್ಮ ಹೋರಾಟ, ಶಿಕ್ಷಣ ಸಂಘಟನೆ ಹೋರಾಟ, ಬಾಬಾ ಸಾಹೇಬರ ಸಿದ್ಧಾಂತದಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ. ಇದು ಯಾವುದೇ ಕಾರಣಕ್ಕೂ ಇದು ಕಾಂಪೌಂಡ್ ಆಗಿ ಮಕ್ಕಳುಗಳಿಗೆ ಆಟದ ಮೈದಾನ ಆಗೋವರೆಗೂ ನಮ್ಮ ಭೀಮ್ ಆರ್ಮಿ ಸಂಘಟನೆ ಇದನ್ನು ಕೈ ಬಿಡೋದಿಲ್ಲ. ಇಲ್ಲಿ ನಮ್ಮ ಜೊತೆ ನಮ್ಮ ಸಂಘಟನೆ ಪದಾಧಿಕಾರಿಗಳು, ನಮ್ಮ ಕೊರಟಗೆರೆ ಉಪಾಧ್ಯಕ್ಷರಾದ ನವೀನ್ ಅವರು, ಆಮೇಲೆ ನಮ್ಮ ಶಿವಸೋಮಣ್ಣವರು ಗೌರವಾಧ್ಯಕ್ಷರು, ನಮ್ಮ ಆಕಾಶ್ ಅವರು, ನಮ್ಮ ಚೇತನ್ ಅವರು, ಇದಕ್ಕೆಲ್ಲ ನಾವೆಲ್ಲ ಗೋಪಿನಾಥ್ ಅವರು ಇವರೆಲ್ಲ ನಾವೆಲ್ಲ ಸೇರಿ ಇಲ್ಲೆಲ್ಲ ಬಂದು ಇವತ್ತು ಅವ್ರ ಜೊತೆ ನಾವು ಪಾಲ್ಗೊಂಡಿರ್ತೀವಿ. ಎಲ್ಲರಿಗೂ ಜೈ ಭೀಮ್.